ಸ್ನೇಹಿತ್ ಜೊತೆ ಗೆಳೆತನ ಮುರಿದುಕೊಂಡ ನಮ್ರತಾ. ಬಿಗ್ ಬಾಸ್ ಮನೆಯಲ್ಲಿ ಲವ್ ಬರ್ಡ್ಸ್ ಆಗಿದ್ದ ನಮ್ರತಾ ಸ್ನೇಹಿತ ನಡುವೆ ಬಿರುಕು ಮೂಡಿದೆ. ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿರುವ ಟೈಮ್ನಲ್ಲಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳ ಆಗಮನವಾಗಿತ್ತು. ಈ ವೇಳೆ ಕಾರ್ತಿಕ್ ಜೊತೆಗಿನ ನಮ್ರತಾ ಒಡನಾಟದ ಬಗ್ಗೆ ಸ್ನೇಹಿತ್ ಕುಟುಕಿದ್ರು. ಸ್ನೇಹಿತ್ ನಡೆ ನಮ್ರತಾಗೆ ಹರ್ಟ್ ಆಗಿದೆ. ಅದಕ್ಕಾಗಿ ಸ್ನೇಹಿತ್ಗೆ ನೇರವಾಗಿ ಶೋ ಮುಗಿದ ಮೇಲೆ ನಿಮ್ಮ ಜೊತೆ ಮಾತನಾಡಲ್ಲ, ಸ್ನೇಹ ಮುಂದುವರಿಸೋದಿಲ್ಲ ಅಂತೇಳಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ದೊಡ್ಡಮನೆಯಲ್ಲಿದ್ದಾಗ ಸ್ನೇಹಿತ್ ಅವರನ್ನ ಸಾಕಷ್ಟು ಟ್ರೋಲ್ ಮಾಡಲಾಗಿದೆ. ನಮ್ರತಾ ಜೊತೆಗೆ ಅವರು ಕ್ಲೋಸ್ ಆಗಿದ್ದನ್ನ ಕೆಲವರು ಟೀಕೆ ಮಾಡಿದ್ರು. ಇದರಿಂದ ಸ್ನೇಹಿತ್ ಅವರು ಅಂಜಿದ್ದಾರೆ. ಹೀಗಾಗಿ ನಮ್ರತಾ ಜೊತೆಗೆ ಮೊದಲಿನಂತೆ ಮಾತನಾಡಲಿಲ್ಲ. ಇದು ನಮ್ರತಾಗೆ ಬೇಸರ ಮೂಡಿಸಿದೆ. ಮೂರು ಕಾರಣವನ್ನು ಕೊಟ್ಟು ಸ್ನೇಹಿತ ಜೊತೆ ಗೆಳೆತನವನ್ನು ಮುರಿದುಕೊಂಡಿದ್ದಾರೆ. ಹೊರ ಹೋದ ಮೇಲೆ ಬಹುಶಃ ನಿಮ್ಮ ಜೊತೆಗೆ ಮತ್ತೆ ಮಾತನಾಡಲ್ಲ ಅಂತ ಹೇಳಿದ್ದಾರೆ ನಮ್ರತಾ. ನೀವು ಎಲ್ಲಾ ಫ್ಯಾಮಿಲಿಯವರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀರಿ, ಆದ್ರೆ ನನ್ನ ಕುಟುಂಬವನ್ನ ನೀವು ಸಂಪರ್ಕಿಸಿಲ್ಲ. ಇದು ನನ್ನ ಮೊದಲ ಕಾರಣ. ವಿನಯ್ ಗೆಲ್ಲಬೇಕು ಅಂತೇಳಿ ಪೂಜೆ ಮಾಡಿಸಿ ಲಾಕೆಟ್ ಅನ್ನ ತಂದಿದ್ದೀರಿ. ಹೊರಗ್ ನಿಂತು ಸಪೋರ್ಟ್ ಮಾಡ್ತೀನಿ ಅಂದ್ರಿ. ನನಗೆ ಹೇಗನ್ನಿಸುತ್ತೆ ನೀವೇ ಯೋಚಿಸಿ. ಇದು ಎರಡನೇ ಕಾರಣ. ನಾನು ಕಾರ್ತಿಕ್ ಕ್ಲೋಸ್ ಆಗಿರೋದನ್ನ ನೀವು ಜಡ್ಜ್ ಮಾಡಿದ್ರಿ. ಈ ಮೂರು ಕಾರಣಕ್ಕೆ ನನಗೆ ನಿಮ್ಮ ಜೊತೆ ಮಾತನಾಡಬೇಕು ಅನಿಸ್ತಿಲ್ಲ. ಹೊರ ಹೋದ ಮೇಲೂ ಕೂಡ ಬಹುಶಃ ನಿಮ್ಮ ಜೊತೆಗೆ ಮಾತನಾಡಲ್ಲ ಅಂದಿದ್ದಾರೆ ನಮ್ರತಾ. ಈ ಬಗ್ಗೆ ಸ್ನೇಹಿತ ಸ್ಪಷ್ಟನೆ ನೀಡೋದಕ್ಕೋದ್ರು ಶಟ್ ಅಪ್ ಅಂಥೇಳಿ ಬೈದ್ರು ನಮ್ರತಾ. ನಾನು ನೀವು ಮತ್ತು ವಿನಯ್ ಕ್ಲೋಸ್ ಫ್ರೆಂಡ್ಸ್ ಅಂತ ನಾನು ಅಂದ್ಕೊಂಡಿದ್ದೆ. ನನ್ನೊಂದಿಗೆ ಹಾಗೂ ವಿನಯ್ ಜೊತೆಗೆ ನೀವು ಒಂದೇ ರೀತಿಯ ಬಾಂಡ್ ಅನ್ನು ಶೇರ್ ಮಾಡ್ತೀರಾ ಅಂದ್ಕೊಂಡಿದ್ದೆ. ಇದನ್ನ ಜೆಲಸಿ, ಇನ್ಸೆಕ್ಯೂರಿಟಿ ಅಂದ್ಕೊಳ್ತಿರೋ ಏನಾದರೂ ಅಂದ್ಕೊಳ್ಳಿ. ನೀವು ಅಲ್ಲಿಗೆ ವಾಪಸ್ ಬಂದ ಮೇಲೆ ಸೀನ್ ಕ್ರಿಯೇಟ್ ಮಾಡಿ ನೀವು ಗೆಲ್ಲಬೇಕು, ನಿಮಗೋಸ್ಕರ ಪೂಜೆ ಮಾಡಿಸ್ಕೊಂಡು ಬಂದಿದ್ದೇನೆ, ಲಾಕೆಟ್ ತಂದಿದ್ದೇನೆ, ಪ್ರತಿದಿನ ಸಪೋರ್ಟ್ ಮಾಡ್ತಿದ್ದೇನೆ ಅಂತ ಹೇಳಿದರೆ ಇದು ನನಗೆ ಹೇಗೆ ಅನ್ನಿಸ್ಬೇಕು? ಹೊರಗೆ ನನ್ನ ಕಾರ್ತಿಕ್ ಬಗ್ಗೆ ಏನೇ ನಡೆದಿದ್ರು, ಕೈ ಹಿಡಿದುಕೊಂಡಿದ್ರು, ಕಚಗುಳಿ ಕೊಟ್ಟರು, ನೀವು ಜಡ್ಜ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಮ್ರತಾ ಸ್ನೇಹಿತ ಮಾತಿನ ಚಕಮಕ್ಕಿ ಜೋರಾಯಿತು. ಆಗ ನೀವೆಲ್ಲ ಮಾತನಾಡಿ ಹೆದರಿಸೋದಕ್ಕೆ ನಾನು ಕಾರ್ತಿಕ್ ಜೊತೆಗೆ ಮಾತನಾಡ್ತಲೇ ಇಲ್ಲ ಅಂದ್ರು ನಮ್ರತಾ. ಬಿಟ್ಬಿಡಿ, ಮಾತನಾಡಬೇಡಿ, ದೂರ ಇರಿ, ನಿಮಗೋಸ್ಕರ ಹೇಳ್ತಿದ್ದೇನೆ. ಶೋ ಮುಗಿದ ಮೇಲೆ ನೀವು ಫ್ರೆಂಡ್ಸ್ ಆಗಿರಬಹುದು, ಇದು ಗೇಮ್, ಅದಕ್ಕೆ ನಿಮಗೆ ಫೀಡ್ ಮಾಡ್ತಿದ್ದೇನೆ ಎಂದು ಸ್ನೇಹಿತ ಸಮಜಾಯಿಷಿ ಕೊಟ್ಟರು. ಅದಕ್ಕೆ ಬೇಡ, ನನಗೇನು ಫೀಡ್ ಮಾಡಬೇಡಿ ಅಂಥೇಳಿ ನಮ್ರತಾ ಸ್ನೇಹಿತಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ರತಾ ಮೇಲೆ ಫೀಲಿಂಗ್ಸ್ ಇರಿಸಿದ್ದ ಸ್ನೇಹಿತಿಗೆ ತಕ್ಕ ಉತ್ತರ ನೀಡುವ ಮೂಲಕ ಫ್ರೆಂಡ್ಶಿಪ್ಗೆ ಬ್ರೇಕ್ ಹಾಕಿದ್ದಾರೆ. ಈ ಶೋ ಮುಗಿದ ಮೇಲೆ ಮಾತನಾಡೋದೇ ಇಲ್ಲ ಅಂಥೇಳಿ ಖಡಕ್ಕಾಗಿಯೇ ಉತ್ತರ ಕೊಟ್ಟು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.